上满面吗？哎，什么？ನೋಡಿ ಫಾರೆಸ್ಟ್ ಆಫೀಸರ್ ಗೋವಿಂದರಾಜು ಎಮರ್ಜೆನ್ಸಿಗೆ ಫೋನ್ ಎತ್ತವ್ರೆ ಎತ್ತತಾ ಇಲ್ಲ. ಆ ಮರಗಳು ಒಣಗಿದೆ ಅಂತ ಸುಳ್ಳು ಹೇಳ್ತಾ ಇದಾರೆ. ಆ ಮರಗಳು ಮೆಜೆಸ್ಟಿಕಲ್ಲಿ ಬದುಕಿರುವುದಕ್ಕೆ ದಾಖಲೆ ಇದೆ. ಈ ಋತುವನ್ನ ಆರಿಸ್ಕೊಂಡಿದ್ದಾರೆ, ಎಲೆ ಉದುರೋಗ ಋತುವನ್ನ ಆರಿಸ್ಕೊಂಡು ಒಣಗಿದೆ ಅಂತ ಸುಳ್ಳು ಹೇಳಿ. ಅಲ್ಲಿ ಯಾವುದೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಥವಾ ದೇವಸ್ಥಾನ ಕಟ್ಟೋದಕ್ಕೆ ಹೆಸರಲ್ಲಿ ದೇವಸ್ಥಾನದ ಹೆಸರಲ್ಲಿ ಇವರು ಆಫೀಸ್ ಮಾಡಕ್ ಹೊರಟಿದ್ದಾರೆ ಈ ಕಳ್ಳರು. ಇವಾಗ ಮೊನ್ನೆ ಜೀವಂತವಾಗಿದೆ ಆ ಮರನ, ಬುಡ ಮಾತ್ರ ಕಡ್ದಿದೀವಿ, ಬೇರು ಕಡ್ದಿದೀವಿ. ಆದ್ರೆ ಮರ ಕಡಿದ್ರೆ ಮೀಸೆ ಬಳಸ್ಕೋತೀವಿ ಅಂತ ಹೇಳಿದ್ದ ಕೇರೆ ಹಳ್ಳಿ ಇವತ್ತು ಮರನೇ ಕಡ್ದು ಬಿಟ್ಟಿದ್ದಾನೆ. ಮೆಜೆಸ್ಟಿಕ್ ಅಲ್ಲಿ ದಿನಕ್ಕೆ 4-8 crore ಉಸಿರು ಕೊಡೋ ಮರ, ಆಕ್ಸಿಜನ್ ಕೊಡೋ ಅಶ್ವತ್ಥ ವೃಕ್ಷ ಇವತ್ತು ಬರಡು ಮಾಡಿಬಿಟ್ಟಿದ್ದಾರೆ. ನೋಡಿ ಇವ್ರು ಎತ್ತೋದೇ ಇಲ್ಲ ಫೋನು, ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದೀವಿ ಎತ್ತೋದಿಲ್ಲ. ಗೋವಿಂದ ರಾಜು ಅಂತ ದೇವ್ರ ಹೆಸರು ಇಟ್ಕೊಂಡು ಅಶ್ವತ್ಥ ವೃಕ್ಷನ ಮರಣಿಸಿದ ನಂತರನೂ ಕಡಿದ್ರೆ ಮಹಾಪಾಪ ಬರುತ್ತೆ ಅಂತ ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಅಂಥದ್ದು ಇವರು ದೇವಸ್ಥಾನದ ಹೆಸರಲ್ಲಿ ಅಥವಾ ಆಫೀಸ್ ಹೆಸರಲ್ಲಿ ದೇಶದ್ರೋಹ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗೋದಿಲ್ವೋ? ಅರಣ್ಯಾಧಿಕಾರಿಗಳು ಅರಣ್ಯ ಕಾಪಾಡಬೇಕು, ವಿನ ಈ ರೀತಿ ಮೋಸ ಮಾಡೋದು ತಪ್ಪಾಗತ್ತೆ. ನೋಡಿ ಯಾವ ರೀತಿ ಇವರು ಉತ್ತರ ಕೊಡ್ತಾ ಇದಾರೆ ಅಂದ್ರೆ ಅದು ಒಣಗೋಗಿದೆ ಅಂತ ಸುಳ್ಳು ಹೇಳ್ತಾರೆ. ಅದು ಅದಕ್ಕೆ ಆ ಬುಡದಲ್ಲೇ ಚಿಗುರು, ಇನ್ನು ಬುಡದಲ್ಲೂ ಕಾಣ್ತಾ ಇದೆ ಅಶ್ವತ್ಥ ವೃಕ್ಷದ ಬುಡದಲ್ಲಿ. ನೋಡಿ ನೋಡಿ ಈ ಮನುಷ್ಯ ಎತ್ತುತ್ತಾ ಇಲ್ಲ, ಇಂಥವ್ರಿಗೆ ಏನು ಮಾಡಬೇಕು? ಅಯ್ಯೋ ದೇವಾ, ಇದು ಎಷ್ಟು ಮೋಸ ನಡೀತದೆ ಬೆಂಗಳೂರಲ್ಲಿ ಎಲ್ಲ ಏನಾಗಿದ್ದಾರೆ ಬೆಂಗಳೂರಲ್ಲಿ, ಇದು ಮೋಸ. ಇದು ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲೇ ಇಷ್ಟು ಘೋರ ನಡೀತಾ ಇದೆ ಅಂದರೆ ಇನ್ನು ಸಾಧಾರಣ ಏರಿಯಾಗಳಲ್ಲಿ ಏನಾಗಿರಬೇಡ. ರಾತ್ರೋರಾತ್ರಿ ಮರಗಳು ಕಡಿತಾ ಇದೆ. ಕೆಂಪೇಗೌಡರ ಕಾಲದ ಮರ, ಕೆಂಪೇಗೌಡರು ವಿಸಿಟ್ ಮಾಡಿರೋಂತಹ ಪಾರ್ಕ್ ಅದು. ಅದು ಅಶ್ವತ್ಥ ವೃಕ್ಷಗಳು ಕೆಂಪೇಗೌಡರ ಕೈಯಿಂದನೂ ಅಲ್ಲಿ ಪ್ರತಿಷ್ಠೆ ಆಗಿದೆ. ಅಂತಹ ಕೆಂಪೇಗೌಡರ ತಾಯಿಯ ಕೈಯಿಂದ ಆಗಿದೆ. ಕೆಂಪೇಗೌಡರು ಅರೆಸ್ಟ್ ಆಗಿದ್ದಾಗ ಈ ಎಲ್ಲ ನಾಗಾರಾಧನೆಗಳು ನಡೆದಿದೆ. ಆ ಅಳಿಯ ರಾಮರಾಯ 5 years ಅರೆಸ್ಟ್ ಮಾಡಿರ್ತಾರೆ ಪಾಪ ಇನ್ನೋಸೆಂಟ್ ಕೆಂಪೇಗೌಡರನ್ನ. ಬರೀ ಇಷ್ಟವಾದ ಮಾತುಗಳು ಕೇಳಿಸ್ಕೊಂಡು ಅಲ್ಲಿ ಯಾರೋ ಪಾಳೆಗಾರರ ಮಾತು ಕೇಳಿಸ್ಕೊಂಡು ಕೆಂಪೇಗೌಡರನ್ನ ಅರೆಸ್ಟ್ ಮಾಡ್ತಾರೆ. ಊಟ ಇಲ್ಲದಂಗೆ ಇಡ್ತಾರೆ ತಿಂಗಳುಗಟ್ಟಲೆ. ಪ್ರತಿ ಊಟಕ್ಕೂ ಇಲ್ಲಿಂದ ಹಣ ಕಳಿಸ್ಬೇಕಾಗಿತ್ತು, ಅಷ್ಟು ಕ್ರೌರ್ಯ ಮೆರೀತಾರೆ. ಅಂತ ಕೆಂಪೇಗೌಡರು ಹಾಕಿರೋ ಮರಗಳನ್ನ ಲೀಲಾ ಜಾಲವಾಗಿ ಕಡ್ದು ಬಿಟ್ಟಿದ್ದಾನೆ ಇವನಕ್ಕೆ ಪುನೀತ್ ಕೆರೆಹಳ್ಳಿ ಗೋಪಿಗೌಡ. ಇವರು ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಅವನ ಯಾರೋ ಹುಡುಗ ಹೆಸರು ತಗೊಂಡಲ್ಲ ಅದೇ ಗೋಪಿಗೌಡ ಇವನು. ಇವತ್ತು ಬಾಯಿಗೆ ಬಂದಂಗೆ ಅಮ್ಮ ಅಕ್ಕ ಮಾತಾಡ್ತಾನೆ. ಇವರೆಲ್ಲ ಬಾಯಿಗೆ ಬಂದಂಗೆ ಅಮ್ಮ ಅಕ್ಕ ಬೈಯೋರು ಆ ಕಿತಾಪತಿ ಮುತಾಲಿಕ್ನ ಶಿಷ್ಯಂದರು. ಇವರು ಇವರಲ್ಲಿ ಜೊತೆ ಇರೋ ಹೆಣ್ಣುಮಕ್ಕಳು ಕೂಡ ಹೆಣ್ಣು ನಿಂದನೆ ಮಾಡ್ತಾರೆ ಅನ್ನೋದಕ್ಕೆ ನಿಮಗೆ ಉದಾಹರಣೆಗಳು ಹಾಕಿದ್ದೆ. ಇಂತಹ ಅವರು ಹಿಂದೂ ಧರ್ಮದ ಹೆಸರಲ್ಲಿ ರಾಷ್ಟ್ರದ್ರೋಹ ಮಾಡ್ತಾ ಇದ್ದು ರಾಷ್ಟ್ರದ ಹೆಸರಲ್ಲಿ ಇವರು ಸಂಘಗಳು ಕಟ್ಕೊಂಡಿದ್ದಾರೆ. ಈ ತುಂಬ ಎಚ್ಚರವಾಗಿರಿ ಕನ್ನಡಿಗರೇ, ದಯವಿಟ್ಟು ಈ ಇವ್ರನ್ನ ಈ ಚಿಗುರಲ್ಲೇ ನೀವು ಇದು ಮಾಡಿದ್ರೆ ಇವಾಗ ಅದೇನಾದರೂ ಆಗಲಿ ಆ ಮರ ಮತ್ತೆ ಚಿಗುರಿಸ್ತೀವಿ ನಾವು ವೃಕ್ಷ ರಕ್ಷಕರು, ಚಿಗುರಿಸ್ಕೋತೀವಿ ಮತ್ತೆ ಆ ಮರನ ಬೆಳೆಯೋಂಗೆ ಮಾಡ್ಕೋತೀವಿ. ಇವ್ರನ್ನ ಆ ಪಾರ್ಕ್ ಬಿಟ್ಟು ಹೊರಗಡೆ ಕಳಿಸ್ಬೇಕು. ನೀವೆಲ್ಲ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಹೇಳಿ ಅಥವಾ ನೀವೆಲ್ಲ ಕಾಪಾಡೋ ಧೈರ್ಯ ಇದ್ರೆ ಹೋಗಿ ಇವ್ರನ್ನೆಲ್ಲ ಆ ಪಾರ್ಕಿಂದ ಹೊರಗಡೆ ಹಾಕಿ. ಆ ಪಾರ್ಕ್ನ ಮತ್ತೆ ಆ ಮರಗಳು ಚಿಗುರೋ ಹಂಗೆ ನಾವು ಮಾಡ್ಕೋತೀವಿ ನಾವು ವೃಕ್ಷ ರಕ್ಷಕರು. ಅದು ಆ ಗ್ಯಾರಂಟಿ ನಿಮಗೆ ನಮ್ಮ ಕಡೆಯಿಂದ ಇರಲಿ. ತುಂಬ ಹೊಟ್ಟೆ ಸಂಕಟ ಆಗ್ತಾ ಇದೆ, ರೆಂಬೆ ರೆಂಬೆಗಳು ಕೊಡ್ದಾಕ್ಬಿಟ್ಟಿದ್ದಾರೆ. ಅದು ಏನು ಮಾಡ್ತಾ ಇದ್ದಾರೆ ಮೆಜೆಸ್ಟಿಕಲ್ಲಿರೋ ಸುತ್ತಮುತ್ತಲು ಮನೆಯವರೆಲ್ಲ ಇಂಥ ಮರಗಳನ್ನ ಕಡಿತಾ ಇದ್ದಾರೆ. ತಪ್ಪಿದು ಬಾಯಿ ಬಿಟ್ಟರೆ ಹಣ್ಣೆ ನಿಂದನೆ ಮಾಡ್ತಾರೆ, ಸುಳ್ಳು ವಂಚನೆ ಮೋಸ. ಈ ಚಕ್ರವರ್ತಿ ಸೂಲಿಬೆಲೆ ಅದೇನು ನಿದ್ದೆ ಮಾಡ್ತಾಯಿದ್ದಾನಾ ಅಥವಾ ಅವನು ದೇಶದ್ರೋಹಿಯಾಗಿ ಕೂತಿದ್ದಾನಾ ಗೊತ್ತಿಲ್ಲ. ಏನು ರೋಗ ಬಂದಿದೆಯಾ ಇವರಿಗೆ? ಮರಗಳ ಜೊತೆ ಸರಸಾಡ್ತಾರೆ. ಅದು ಮರಗಳ ರಾಜ ಅಶ್ವತ್ಥ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜ ನಮೋ ನಮಃ ಅಂತ ವೃಕ್ಷನ ಕಡಿದು ಬಿಸಾಕಿದಾರಲ್ಲ. ತೂ 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 ತೂ, ಇದು ಕ್ಷಮಾರ್ಹವಲ್ಲ ಗೆಳೆಯರೆ. ಇನ್ನೊಂದ್ಸಲ ಲಾಸ್ಟಲ್ಲಿ ನಾವು ಮಾಡೋಣ, ಬನ್ನಿ. ಇದು ನೋಡಿ, ಇನ್ನೊಂದು ಫೋನ್ ಮಾಡೋಣ. ಈ ಫೋನುಗಳು ಬರ್ತಾನೆ ಇರುತ್ತೆ. ಫಾರೆಸ್ಟ್ ಆಫೀಸರ್ಗೆ ಇನ್ನೊಂದ್ಸಲ ಮಾಡೋಣ ಬನ್ನಿ. ಎತ್ತುತ್ತಾನೆ ಇಲ್ಲ ಮನುಷ್ಯ.
ಇದು ಫಾರೆಸ್ಟ್ ಆಫೀಸ್ ಅವರು ಯಾವ ಫೋನ್ ನ ಹಿಂಗ್ ನೆಗ್ಲೆಕ್ಟ್ ಮಾಡಬಾರ್ದು. ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ನೋಡಿ. ನೀವು ಕರೆ ಮಾಡುತ್ತಿರುವ ನಂಬರ್ ನೀವು ಮಾಡಿ ಈ ನಂಬರ್ಗೆ ಅದ ಹೆಂಗ್ ಕಡಿದ್ರು? ಸುಳ್ಳು ಹೇಳ್ಬಿಡ್ತಾನ ಮನುಷ್ಯ. ಸತ್ತೋಗಿದೆ ಅಂತೆ, ಸತ್ತೋಗಿದ್ರು ದಾಖಲೆನೆ ಇಲ್ಲ ಅವ್ರ ಹತ್ರ. ಸತ್ತೋಗಿದೆ ಅಂತ ದಾಖಲಾತಿ ಕೂಡ ಮಾಡ್ಕೊಂಡಿಲ್ಲ, ಸಿಕ್ಕಾಕೊಂಡೆ. ಇವತ್ತು ಜಾಬ್ ಕಳ್ಕೊತಾನೆ ಈ ಮನುಷ್ಯ ಅನ್ಯಾಯವಾಗಿ. ನೋಡಿ ಈ ಇನ್ಕಮಿಂಗ್ ಕಾಲ್ಸ್ ಬರ್ತಾನೆ ಇರುತ್ತೆ. ಈ ಶೆಂಡರು ಅಣ್ಣನಿಂದನೆ ಮಾಡೋರ್ದು 14,000 ಕಾಲ್ ಬರುತ್ತೆ ತಿಂಗಳಿಗೆ. ನೋಡಿ ಹೆಂಗೆ ಬರುತ್ತೆ ಫೋನ್ಗಳು ನಾಚಿಕೆಗಿಟ್ಟವ್ರದ್ದು. ದಯವಿಟ್ಟು ನೀವು ಫೋನ್ ಮಾಡಿ ಈ ನಂಬರ್ಗೆ 959. ಇವ್ರ ಫೋನ್ ಎತ್ತ ತಕ್ಷಣ ಅಲ್ಲಿ ಸತ್ತೋಗಿತ್ತು ರೀ ಅಂತ ಹೇಳ್ತಾರೆ. ಈ ಮನುಷ್ಯ ಹಿಂಗ ಮಾತಾಡದ ಅದನ್ನ ಚಿಗುರಿಸ್ತೀವಿ. ಅದೇನು ಇವ್ರ ಎಂತ ಪೀರಿಯಡ್ ಆರಿಸ್ಕೊಂಡಿದ್ದಾರೆ? ಎಲೆ ಉದ್ರೋಗಿ ಹೊಸ ಎಲೆ ಬರೋ ಸಂದರ್ಭದಲ್ಲಿ ಇರುತ್ತಲ್ಲ ಮರ, ಅದನ್ನ ಸತ್ತೋಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎಂತ ಪಾಪಕೋಪಕ್ಕೆ ಹೋಗ್ತಾ ಇದಾರೆ ಹಿಂದೂ ಧರ್ಮದ ಹೆಸರಲ್ಲಿ. ನಮ್ಮೂರ್ ಕಡೆ ಈ ಒಂದು ಅನ್ಯ ಧರ್ಮೀಯರು ಕೂಡ ಅಮ್ಮ ನಾವು ಕರೆಯಲ್ಲ ಸ್ವಾಮಿ, ಆ ಮರ ದೇವ್ರ ಮರ ಸ್ವಾಮಿ ನಾವು ಕಡಿಯಲ್ಲ ಅಂತ ಹೇಳ್ತಾರೆ. ಈ ಒಂದು ನಮ್ಮ ಮುಸಲ್ಮಾನರು ಕೂಡ ಮರ ಕಡಿಯೋರು, ಏ ನಾವು ಕಡಿಯಲ್ಲ ಸ್ವಾಮಿ ಅದು ದೇವ್ರ ಮರ ಅಂತ ಹೇಳ್ತಾರೆ ಅಂತ ಅವ್ರು. ಇವ್ರ ಕಲ್ಚರ್ ಹಿಂದೂ ಧರ್ಮದ ಹೆಸರಲ್ಲಿ ಇವ್ರು ಹಾಳು ಮಾಡ್ತಾ ಇದಾರಲ್ಲ, ಹೊಟ್ಟೆ ಉರಿತಾ ಇದೆ. ತೂ 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 ಕ್ಷಮಿಸಬೇಡವ. ಇದು ದೇವರು ಇಮ್ಮಿಡಿಯೇಟ್ಲಿ ಅಲರ್ಟ್ ಆಗಬೇಕು. ಯಾವ ಮಿನಿಸ್ಟರ್ಗಳಿಗೆ ದೈವ ಭಕ್ತಿ ಕಿಂಚಿತ್ತಾದರೂ ಇದ್ರೆ ಇದನ್ನು ಖಂಡಿಸಿ ಆ ಪಾರ್ಕ್ನ ಹೊರಗಡೆಗೆ ಕಳಿಸಿ, ಇವ್ರನ್ನೆಲ್ಲ ಪಾರ್ಕ್ನ ಸೀಸ್ ಮಾಡಿ ಆ ಮರಗಳು ಮತ್ತೆ ಚಿಗುರೋ ಹಂಗೆ ನಾವು ಹೇಳ್ಕೊಡ್ತೀವಿ ನಿಮಗೆ. ಅರಣ್ಯಾಧಿಕಾರಿಗಳು ಅದೇನು ಓದ್ಕೊಂಡಿದ್ದಾರೋ ಪೆದ್ರು ಗೊತ್ತಿಲ್ಲ. ಮಾತೆತ್ತಿದ್ರೆ ಸತ್ತೋಗಿದೆ ಅಂತ ಹೇಳ್ತಾನೆ ಗೋವಿಂದ ರಾಜು. ದೇವ್ರ ಹೆಸರು ಇಟ್ಕೊಂಡು ದೇವ್ರ ನೋಡಿ, ನಿಮಗೆ ಗೊತ್ತಾಗತ್ತೆ ಆ ಮನುಷ್ಯ ತಪ್ಪು ಮಾಡಿದೆ. ಅಶ್ವತ್ಥ ವೃಕ್ಷ ಕಡಿದಿರೋದೇ ನಿಜ, ಆದರೆ ಅದರ ಫಲ ನಿಮಗೆ ಕಾಣುತ್ತೆ ನೋಡಿ. ತಪ್ಪಿದು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಅವರೆಲ್ಲರಿಗೂ ಅದು ಪ್ರಕೃತಿ ಶಿಕ್ಷೆಗೆ ಗುರಿಯಾಗ್ತಾರೆ ಅವರು. ಧನ್ಯವಾದ ಅಹೋರಾತ್ರ.